ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಲೋಕ ರಾಜ್ಯದ ಚಿತ್ರಣಗಳು ರೇಪ್ರಿನ್ಸ್ ಪುಟ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಪುಟದ ಸಂಖ್ಯೆ ನೂರ ಇಪ್ಪತ್ತೊಂದು ನೂರ ಇಪ್ಪತ್ತ ಎರಡು ನಮ್ಮ ಕರ್ತನು ಹೇಳಿರುವ ಪರಲೋಕ ರಾಜ್ಯದ ವಿಷಯವಾದ ಸಾಮ್ಯಗಳು ತಾನು ಲೋಕದಲ್ಲಿನ ಮಾನವ ಕುಲದವರಿಂದ ಶೀಘ್ರದಲ್ಲಿ ಆರಂಭವಾಗಲಿರುವ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಜತೆಗಾರರಾಗಲು ಕರೆಯಲ್ಪಡುತ್ತಿರುವವರಿಗೆ ಸಂಬಂಧಿಸಿದೆಂಬುವುದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳೋಣ ಕಳೆದ ವಾರದ ನಮ್ಮ ಅಧ್ಯಯನದಲ್ಲಿ ತೋರಿಸಿಕೊಟ್ಟಿರುವಂತೆ ಈ ವರ್ಗದ ವಿಷಯವಾಗಿ ಮಾತನಾಡುವಾಗ ಕೆಲವು ವೇಳೆ ಕೇವಲ ಭಕ್ತರನ್ನು ಅಂದರೆ ಗೋಧಿಯ ವರ್ಗದವರನ್ನು ಮಾತ್ರವಲ್ಲದೆ ಹೆಸರಿಗಾಗಿರುವವರನ್ನು ಅಂದರೆ ಹಣಜಿಯ ಗುಂಪನ್ನು ಸೇರಿಸಿರುತ್ತದೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ನಾವು ಒಂದು ಕಟ್ಟಡದ ಛಾಯಾಚಿತ್ರವನ್ನು ಅದರ ಉತ್ತರ ಭಾಗ ದಕ್ಷಿಣ ಭಾಗ ಪೂರ್ವ ಭಾಗ ಮತ್ತು ಪಶ್ಚಿಮ ಭಾಗಗಳಿಂದ ಒಳಗೆ ಮತ್ತು ಹೊರಗಿನಿಂದ ತೆಗೆಯುವ ಹಾಗೆ ಈ ವಿವಿಧ ಸಾಮ್ಯ ಚಿತ್ರಣಗಳು ಒಂದೇ ವಿಷಯವನ್ನು ವಿವಿಧ ದೃಷ್ಟಿಯಿಂದ ನೋಡುವುದನ್ನು ಸೂಚಿಸುತ್ತದೆ ಸಾಸಿವೆ ಕಾಳಿನ ಒಂದು ಹೋಲಿಕೆ ಹೇಗೆ ಸಾಸಿವೆಯ ಒಂದು ಕಾಳು ಗಾತ್ರದಲ್ಲಿ ಬಹು ಸಣ್ಣದಿದ್ದರೂ ಒಂದು ದೊಡ್ಡ ಪೊದೆಯನ್ನು ಬೆಳೆಯ ಮಾಡಿ ಅಲ್ಲಿ ಆಕಾಶದ ಪಕ್ಷಿಗಳು ಗೂಡು ಕಟ್ಟಿಕೊಳ್ಳುವ ಹಾಗೆ ಮಾಡುತ್ತದೆಯೋ ಹಾಗೆಯೇ ಪರಲೋಕ ರಾಜ್ಯದ ಸುವಾರ್ತೆಯು ಒಂದು ಸಣ್ಣ ಪ್ರಮಾಣದಲ್ಲಿ ಆರಂಭವಾಗಿ ಒಂದು ಗಣನೀಯವಾದ ಗಾತ್ರಕ್ಕೆ ತಲುಪುವುದೆಂಬುವುದನ್ನು ಇದು ನಿರ್ದೇಶಿಸುವುದು ಅದರ ಗಾತ್ರವು ಮರಗಳಲ್ಲಿ ದೊಡ್ಡದಲ್ಲದಿದ್ದರೂ ಪೊದರು ಸಸ್ಯಗಳಲ್ಲಿ ದೊಡ್ಡದಾಗಿರುವುದು ಹೀಗೆಯೇ ಕ್ರಿಸ್ತನ ವಿಷಯವಾದ ಸಂದೇಶವು ಮೊದಮೊದಲಿಗೆ ಕೇವಲ ಬಡವರು ಮತ್ತು ಇಸ್ರಾಯೇಲರಲ್ಲಿ ಸ್ವಲ್ಪ ಜನರಿಂದ ಅಂಗೀಕರಿಸಲ್ಪಟ್ಟಿದ್ದರೂ ಕಡೆಯಲ್ಲಿ ಎಂಥ ಒಂದು ವಿಸ್ತಾರವಾದ ಪ್ರಮಾಣದಲ್ಲಿ ಬೆಳೆಯುತ್ತೆಂದರೆ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ಕೂಡಲು ಇಷ್ಟಪಟ್ಟವು ಆದರೆ ನಮ್ಮ ಕರ್ತನು ನೀಡಿದ ಹಿಂದಿನ ಸಾಮ್ಯದ ವಿವರಣೆಯ ಅನುಸಾರ ಪಕ್ಷಿಗಳು ಸೈತಾನನ ಸೇವಕರನ್ನು ಸೂಚಿಸುತ್ತೆಂಬುವುದನ್ನು ನೆನಪಿನಲ್ಲಿಡೋಣ ಹೀಗಿರಲಾಗಿ ಕ್ರಿಸ್ತನ ಸಭೆಯು ಒಂದು ಕಾಲದಲ್ಲಿ ಲೋಕದಲ್ಲಿ ಯಾವ ಮಹತ್ವವೂ ಇಲ್ಲದಾಗಿದ್ದು ಅದರಲ್ಲಿ ಸೇರುವುದು ಒಂದು ಅಪಮಾನವೂ ಅಗೌರವವೂ ಆಗಿದ್ದಾಗಿದ್ದರೂ ಕಡೆಯಲ್ಲಿ ಅದು ಎಂಥ ಒಂದು ಗೌರವವುಳ್ಳ ಮಹತ್ವವುಳ್ಳ ಆಗಿತ್ತೆಂದರೆ ಸೈತಾನನ ಸೇವಕರು ಸಹ ಅದರ ಆಶ್ರಯದಲ್ಲಿರಲು ಸಂತೋಷಿಸುವರೆಂಬ ತೀರ್ಮಾನಕ್ಕೆ ಬರಲು ಈ ಸಾಮ್ಯದ ಬೋಧನೆಯು ನಮ್ಮನ್ನು ನಡೆಸುವುದು ಈ ಬೆಳವಣಿಗೆಯನ್ನು ಸತ್ಯವೇದವು ಬಾಬೇಲ್ ಎಂಬುವುದನ್ನು ಸೂಚಿಸಿ ಒಟ್ಟಾರೆ ಇದು ತನ್ನ ಹಲವು ವಿಧವಾದ ಶಾಖೆಗಳ ಮತ್ತು ಪಂಗಡಗಳ ಸಹಿತವಾಗಿರುವ ಹೆಸರಿನ ಕ್ರೈಸ್ತ ಸಭೆಯು ಬಾಬೇಲಿನ ಗುಣ ಸ್ವಭಾವವುಳ್ಳೆಂದು ತಿಳಿಯಪಡಿಸುವುದು ಕರ್ತನು ನುಡಿರು ನುಡಿದಿರುವುದನ್ನು ಕೇಳಿರಿ ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು ಇಲ್ಲಿ ತಿಳಿಸಿರುವುದೇನೆಂದರೆ ಸಭೆಯು ಬಾಹ್ಯವಾಗಿ ಬಹು ವಿಸ್ತಾರವಾಗಿ ಬೆಳೆಯುವುದಾದರೂ ಅದು ಆಕೆಯ ಹಿತಕ್ಕಾಗಲಿ ಮಹಿಮೆಗಾಗಲಿ ಆಗಿರದೆ ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿರುವುದು ಹೀಗಾಗಿ ಇದು ಹೆಸರಿಗಾಗಿರುವ ಕ್ರಿಸ್ತನ ಸಭೆ ಹೀಗೆ ಕರ್ತನ ಧ್ಯೇಯ ಮನೋಭಾವಗಳನ್ನು ಇದು ತಪ್ಪಾಗಿ ಪ್ರತಿಪಾದಿಸಿದ್ದರು ಮತ್ತು ಇದು ಒಂದು ಅನುಚಿತ ಬೆಳವಣಿಗೆಯಾಗಿದ್ದರೂ ಅಂತ್ಯದಲ್ಲಿ ಸಭೆಯ ಈ ಮಹಾ ಅಧಿಕಾರಿಯು ಈ ಗೊಂದಲ ಅಕ್ರಮಗಳನ್ನು ಒಂದು ಕ್ರಮಕ್ಕೆ ತಂದು ತನ್ನಿಂದ ಆಯಲ್ಪಟ್ಟವರನ್ನು ಮಹಿಮೆಪಡಿಸಿ ಅವರನ್ನು ಸದುಪಯೋಗ ಮಾಡಿಕೊಳ್ಳುವುದು